ನಮ್ಮ ಮುಸ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಖಂಡರ ಸಭೆಯನ್ನು ಕರೆದಿದ್ದಾರೆ. ಆ ಸಭೆಯಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಕಾಡಿನಲ್ಲಿ ನಾಗರಾಜಣ್ಣವರೇ ಹಾಗೂ ಪಕ್ಷದ ಅಭ್ಯರ್ಥಿಗಳು ಆದಂಥ ಸಮೃದ್ಧಿ ಮಂಜಣ್ಣವರೇ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರೇ ಹಿತೈಷಿಗಳೇ ವೇದಿಕೆ ಮುಂಭಾಗ ಇರತಕ್ಕಂಥ ಎಲ್ಲ ತಾಯಂದ್ರೆ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿಯರೇ ಹಾಗೂ ಮಾಧ್ಯಮ ಮಿತ್ರದವರು ಯಾಕೆ ಜೆ ಡಿ ಎಸ್ ಪಕ್ಷಕ್ಕೆ ಮತ ಹಾಕಬೇಕು ಅಂತ ಹೇಳಿಬಿಟ್ಟು ವಿಸ್ತಾರವಾಗಿ ತಿಳಿಸಿದರು. ಇವಾಗ ನಮ್ಮ ವಕ್ತಾರರು ಜಾತ್ಯಾತೀತ ಜನತಾದಳ ಅಂದ್ರೇನೆ ಎಲ್ಲ ಜಾತಿ ಜನಾಂಗವನ್ನು ಒಂದೇ ವೇದಿಕೆಯಲ್ಲಿ ಒಂದೇ ತರ ಕಲ್ಕೊಂಡು ಹೋಗುವಂತದ್ದೇ ಜಾತ್ಯಾತೀತ ಜನತಾದಳ. ಇದೇ ಭಾಗದಲ್ಲಿ ನಮ್ಮ ರಾಜಗೋಪಾಲ್ ಅವರನ್ನ ಅತ್ಯಂತ ಬಹುಮತದಿಂದ ಗೆಲ್ಸ್ಕೊಟ್ಟ ಜೆಡ್ಪಿಗೆ ಗೆಲ್ಸ್ಕೊಟ್ಟ ಕ್ಷೇತ್ರ ಇದು. ಇನ್ನೊಂದು ಬಾರಿ ಅವರ ಧರ್ಮಪತ್ನಿ ಅವ್ರನ್ನ ಜಿಲ್ಲಾ ಪರಿಷತ್ಗೆ ಕಳಿಸ್ಕೊಟ್ಟಂತ ಕ್ಷೇತ್ರ. ಅದೇ ತರ ನಮ್ಮ ನಾಗಪ್ಪ ಅವ್ರನ್ನ ಇಲ್ಲಿಂದ ಆರ್ ಎಂ ಸಿಗೆ ಆಯ್ಕೆ ಮಾಡಿ ಕಳಿಸಿದಂತ ಕ್ಷೇತ್ರ. ಎಲ್ಲ ಜಾತಿಗಳನ್ನ ನಮ್ಮ ಜಾತ್ಯಾತೀತ ಜನತಾದಳ ಪಕ್ಷದಿಂದ ಅತ್ಯಂತ ಬಹುಮತದಿಂದ ಕಳಿಸ್ಕೊಟ್ರು ಈ ಜನ ಈ ಭಾಗದಿಂದ. ಇಲ್ಲಿ ನಾವು ಯಾವುದೋ ಸಣ್ಣ ಪುಟ್ಟ ವ್ಯತ್ಯಾಸಗಳಿಗೆ ಪಕ್ಷವನ್ನು ಹಿನ್ನಡೆ ಮಾಡೋದು ಬೇಡ. ಎಲ್ಲರೂ ಒಗ್ಗೂಡಿ ಈ ಸಲ ಮುಂಬರುವ ಏನು ಈ 50 ದಿನದಲ್ಲಿ ಚುನಾವಣೆ ಇದೆಯೋ ಈ ಚುನಾವಣೆಯಲ್ಲಿ ಜಾತ್ಯಾತೀತ ಜನತಾದಳನ ಅತ್ಯಂತ ಬಹುಮತದಿಂದ ಗೆಲ್ಲಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಪ್ರಾರ್ಥನೆ. ಅದೇ ಥರ ಕಾರ್ಯಕ್ರಮಗಳು ಜನತಾದಳದ ಕಾರ್ಯಕ್ರಮಗಳು ಯಾವ ರೀತಿ ಇದೆ ಅಂದರೆ 1 ಎಕರೆಗೆ 10,000 ರೂಪಾಯಿಗಳನ್ನ ಕೊಡ್ತಕ್ಕಂಥ ಕಾರ್ಯಕ್ರಮ. ರೈತರ ಉದ್ಧಾರಕ್ಕಾಗಿ ರೈತರ ಬಂಡವಾಳ ಶಾಖೆಗಳ ಹತ್ರ ಸಾಲ ಮಾಡಿ ಆ ಮೀಟರ್ ಬಡ್ಡಿಯನ್ನು ಕಟ್ಟೋದ್ರಿಂದ ತಪ್ಪಿಸ್ಬೇಕು ಅಂತ ಹೇಳ್ಬಿಟ್ಟು ಕುಮಾರಣ್ಣ ಅವರು ಒಂದು ಕಾರ್ಯಕ್ರಮ ರೂಪಿಸಿದ್ದಾರೆ. ಅದೇ ಥರ 60-65 ವರ್ಷ ತುಂಬಿದ ನಮ್ಮ ತಂದೆ ತಾಯಂದರಿಗೆ ಎಲ್ರಿಗೂ 5,000 ರೂಪಾಯಿಗಳನ್ನ ಮಾಸಾಶನ ನೀಡಬೇಕು ಅಂತ ಹೇಳ್ಬಿಟ್ಟು ಕಾರ್ಯಕ್ರಮ ರೂಪಿಸಿದ್ದಾರೆ. ಬಂಧುಗಳೇ, ಇಂಥ ಕಾರ್ಯಕ್ರಮಗಳೆಲ್ಲನು ಬೇರೆ ರಾಷ್ಟ್ರೀಯ ಪಕ್ಷಗಳಿಂದ ಸಾಧ್ಯ ಇಲ್ಲ ಕೊಡೋದಕ್ಕೆ. ಅವರು ಹೆಣ್ಣು ಮಗು ಇರೋದ್ರ 2,000 ರೂಪಾಯಿ ಅಂತ ಹೇಳಿದ್ದಾರೆ. ಅವ್ರದ್ದೇ ರಾಷ್ಟ್ರಗಳಿದೆ, ಅವ್ರದ್ದೇ ರಾಜ್ಯಪಾಲ ಆಡ್ತಾ ಇರೋ ರಾಜ್ಯಗಳಿದೆ. ನಮ್ಮ ಗುಜರಾತ್, ರಾಜಸ್ಥಾನ ಆಗಿರ್ಬೋದು, ಛತ್ತೀಸ್ಗಢ ಆಗಿರ್ಬೋದು, ಹಿಮಾಚಲ ಪ್ರದೇಶ ಆಗಿರ್ಬೋದು, ಅವರೇ ಸಂಪೂರ್ಣ ಬಹುಮತದಿಂದ ರಾಜ್ಯಗಳಿದೆ. ಆ ರಾಜ್ಯಗಳಲ್ಲಿ ಎಲ್ಲೂ ಮಾಡಕ್ಕೆ ಹೋಗ್ಲಿಲ್ಲ. ಇಲ್ಲಿ ಬಂದು 2,000 ರೂಪಾಯಿಗಳನ್ನ ತಿಂಗಳ ಕೊಡ್ತೀವಿ ಅಂತ ಹೇಳಿದ್ರು. ಮೊನ್ನೆ ತಾನೇ 5 ವರ್ಷಗಳು ಅವರು ಏನು ರಾಜ್ಯಪಾಲ ಮಾಡಿದ್ರು ಇಲ್ಲಿ 5 ವರ್ಷಗಳು ಸಿದ್ದರಾಮಯ್ಯ ಅವರು ಸರ್ಕಾರ ಆಳಿದ್ರು. ಆವಾಗ ಯಾಕೆ ಕೊಡಕ್ಕೆ ಹೋಗ್ಲಿಲ್ಲ? ಯಾವುದೋ ಸೆಂಟ್ರಲ್ ಗೌರ್ಮೆಂಟ್ ಕೊಡೋ ಅಕ್ಕಿನ ನಮ್ದು ಅಂತ ಹೇಳ್ಕೊಳೋ ಒಂದು ಸರ್ಕಾರ ಅವರು ಮಾಡ್ಕೊಂಡು ಬಂದಿರೋದು. ದಯವಿಟ್ಟು ಅದಕ್ಕೆಲ್ಲ ಮರುಳಾಗಬೇಡಿ. ತಾವೆಲ್ಲರೂ ಮನಸ್ಸು ಮಾಡಿ ಈ ಸಲ ಒಂದು ಸಲ ಅವಕಾಶ ಮಾಡಿಕೊಡಿ. ಜಾತ್ಯಾತೀತ ಜನತಾದಳನ ನಮ್ಮ ಸಮೃದ್ಧಿ ಮಂಜೂರಿಗೆ ಅತ್ಯಂತ ಬಹುಮತ ಕೊಟ್ಟು ತೆನೆ ಹೊತ್ತ ರೈತ ಮಹಿಳೆ ಚಿಹ್ನೆಗೆ ನಮ್ಮ ಗುರುತಿಗೆ ಮತ ನೀಡಿ ತಾವೆಲ್ಲರೂ ಬಹುಮತದಿಂದ ಗೆಲ್ಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ತಾ ಈ 4 ಮಾತುಗಳು ಮಾತಾಡಲು ಅವಕಾಶ ಕೊಟ್ಟು ತಮ್ಗೆಲ್ರಿಗೂ ವಂದಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ ಮತ್ತೆ ಜೈ JDS ಪಕ್ಷ.